ಯಾಕಪ್ಪ ಹೀಗೆ ಮಾಡಿಬಿಟ್ಟೆ? ಎಂಥ ಒಳ್ಳೆ ಮನುಷ್ಯ, ಈ ಜನಗಳೇ ಅವ್ರನ್ನ ಬಿಟ್ಟಿಲ್ವಲ್ಲ, ಅವ್ರನ್ನ ಕೊಲೆ ಮಾಡಕ್ಕೆ ಬಂದ ಕೈಗಳನ್ನ ನೀನು ಕತ್ತ ಸಾಕ್ಬಾರ್ದ? ಕಣ್ಣಿಲ್ಲ ನಿನಗೆ? ಎಂತೆಂಥವ್ರ ಇದ್ದಾರೆ, ಅವ್ರ ಬಲಿ ತಗೊಳ್ಳೋದು ಬಿಟ್ಟು ಇವ್ರ ಬಲಿ ತಗೊಂಡಿದ್ಯಲ್ಲ ನೀನು. ಯಾರ್ದಮ್ಮ, ಯಾರ್ದ ಕೊಲೆ ಆಯ್ತು? ದನಿಗಳ ಕೊಲೆ ಆಗೋದ್ರ ಕಡೆ ಅಂತ ಕೆಲಸ ಮಾಡಿದ್ರು ನಾಶವಾಗೋಗಿ. ನನಗೆ ಹೀಗಾಗ್ಬೇಕಾಗಿತ್ತ? ನಾನೇನೆಲ್ಲ ಆಸೆ ಇಟ್ಕೊಂಡಿದ್ದೆ, ಇವತ್ತೇ ಅವ್ರ ಕೊಲೆ ಆಗ್ಬೇಕಾಗಿತ್ತ? ನಾಳೆ ಬರನೇ ಸರಿ ಇಲ್ಲ. ಅದಕ್ಕೆ ಹೇಳೋದು, ಮಾಡಬಾರದು ಮಾಡಿದ್ರೆ ಆಗ್ಬಾರ್ದಾಗತ್ತೆ ಅಂತ. ಎಲ್ಲಿ ಎಲ್ಲಿ ನಿನ್ ಮಗಳು? ಎಲ್ಲೋಗಿದ್ದಾಳೆ ಅಂತ ಗೊತ್ತಿಲ್ಲ, ನನ್ಗೆ ಹುಡುಕಿ ಹುಡುಕಿ ಸಾಕಾಗಿದೆ. ಇನ್ನೇನು ಕತ್ತೆ ತಪ್ಪಿಸ್ಕೊಂಡ್ರೆ ಬೋಟ್ ಕೋಡೆಲ್ ಸಿಗುತ್ತೆ ಅಂತ ಅವ್ರ ದಣಿಗಳ ಮನೆ ಬಾಗ್ಲಲ್ಲಿ ಕೂತಿರ್ಬೇಕು ಗೊಳೋ ಅಂತ ಅಳ್ತಾ. ಭಗವಂತನ್ ಕೇಳ್ಕೊತಾ ಇರ್ತಾಳೆ, ಭಗವಂತ ನನ್ನನ್ನು ಯಾಕೆ ಭೂಮಿ ಮೇಲೆ ಹುಟ್ಟಿಸ್ದೆ ಅಂತ. ಇಂಥ ಸಂದರ್ಭದಲ್ಲೂ ಈ ತರ ಮಾತಾಡ್ತಿರಲ್ಲ ನೀವು? ಮತ್ತೆ ತುಂಬಾ ಆಡ್ತಿದ್ಲು, ನನ್ ದೇವ್ರು ನನ್ ದೇವ್ರು ಅಂತ. ಈಗ ಆ ದೇವ್ರನ್ನ ಎತ್ತಿ ಬಿಸಾಡಿದಾರೆ. ಈಗೇನ್ ಹೇಳ್ತಾಳೆ ನಿನ್ ಮಗಳು? ಸುಮ್ನೆ ಸಾಕು. ಯಾಕೆ ಸುಮ್ನೆ ಇರ್ಬೇಕು? ನಮ್ ಸೂರ್ಯ ದಣಿಗಳ ಕಟ್ಬಿಟ್ಟು ಹಿಡ್ದ ಅಂತ ಮದ್ವೆನೆ ನಿಲ್ಲಿಸ್ಬಿಟ್ಲು ಇವಳು. ಈಗ ಆ ದ್ಯಾವನ ಬಂದು ಕೊಲೆ ಮಾಡಿ ಹೋಗಿದಾನೆ, ಅವ್ನ ತಲೆ ತೆಗೆದು ಬಿಡ್ತಾಳ? ಅದಕ್ಕೆ ಹೇಳೋದು, ಯಾವಾಗ್ಲೂ ಯಾವುದು ಅತಿ ಆಗ್ಬಾರ್ದು ಅಂತ. ಪ್ರೀತಿಯಾಗ್ಲಿ ಭಕ್ತಿ ಆಗ್ಲಿ ದ್ವೇಷ ಆಗ್ಲಿ, ನೀವು ಮನುಷ್ಯ ಅಲ್ಲ ಬಿಡಿ. ಒಬ್ರು ಸಾವಿಗೆ ಖುಷಿ ಪಡ್ತಾ ಇದ್ರಲ್ಲ ನೀವು. ನಾನ್ ಯಾಕೆ ಅವ್ರ ಸಾವಿನ ಬಗ್ಗೆ ಖುಷಿ ಪಡ್ಲಿ? ನಾನ್ ಹೇಳ್ತಾ ಇರೋದು ನಮ್ಮನೆ ಐಲ್ ಬಗ್ಗೆ. ಅವ್ರ ಜೊತೆ ಸುತ್ತಾಡೋದೇನು, ಕೊಳದ ಹತ್ರ ಅಲ್ಲಲ್ಲೇ ಹೊಡಿಯೋದೇನು, ಅವ್ರ ಪರವಾಗಿ ಮಾತಾಡೋದೇನು? ಅಯ್ಯೋ, ಈ ಮನುಷ್ಯನ್ಗೆ ಏನ್ ಹೇಳಿ? ದಣಿಗಳು ಸತ್ತಿದ್ದಕ್ಕೆ ನಮ್ಗೆ ಎಷ್ಟು ನಷ್ಟ ಗೊತ್ತಾ? ಅದ್ ನಿಮ್ಗೇನು ಗೊತ್ತಾಗ್ಬೇಕು? ನಾನೇನಾದ್ರೂ ಬಿಡಿಸಿ ಹೇಳಿದ್ರೆ ನಿಮ್ ಎದೇನೆ ಹೊಡೆದೋಗುತ್ತೆ. ನನಗ ನನಗೆ ಯಾವ ನಷ್ಟನೂ ಇಲ್ಲ, ಎದೇನೂ ಹೊಡೆಯೋದಿಲ್ಲ. ಅದೇನ್ ಲಾಭ ನಷ್ಟ ಇದ್ರು ನೀನೇ ಇಟ್ಕೊಂಡು ಮುಕ್ಕು, ನನಗೇನು ಬೇಡ. ಸಾಕ್ ನಿಲ್ಲಿಸ್ತೀರಾ? ಅಲ್ಲಿ ನೋಡಿ, ಅಕ್ಕನೇ ಬಂದ್ಲು. ಮಯೂರಿ ಎಲ್ಲಿ ಹೋಗಿದ್ದೆ? ನನ್ನನ್ಗೆ ಎಲ್ಲೂ ಹೋಗ್ಬೇಡ ಅಂತ ಹೇಳಿದ್ದೆ ತಾನೆ, ಯಾಕೆ ಹೋದೆ ನೀನು? ಅದೇ ಅಮ್ಮ, ಕಿಶೋರ್ ಕರ್ತಿದ್ರು ಮನೆ ತೋರ್ಸಕ್ಕೆ. ನಾನು ಒಳಗಡೆ ಹೋದ ತಕ್ಷಣ ನನ್ನ ಕೂಡ ಹಾಕ್ಬಿಟ್ರು. ಅಂದ್ರೆ ನಿನ್ನ ಕೂಡ ಹಾಕೋದಿಕ್ಕೂ ದನಿಗಳ ಕೊಲೆಗೂ ಏನೋ ಲಿಂಕ್ ಇದೆ ಅನ್ಸುತ್ತೆ. ಅಮ್ಮ ಏನ್ ಹೇಳ್ತಿದ್ಯಾ? ಯಾಕೆ ನಿನಗ್ ಗೊತ್ತಿಲ್ವಾ? ದನಿಗಳನ್ನ ಯಾರೋ ಕೊಲೆ ಮಾಡ್ಬಿಟ್ಟಿದ್ದಾರೆ ಕಣೆ. ನಿಜಾನ? ನಮ್ ದಣಿಗಳ? ಇಲ್ಲ ಇಲ್ಲ, ಅವರಲ್ಲ. ಅವರಲ್ಲ ಅವರಲ್ಲ ಅಂತ ಹೇಳಮ್ಮ ಅಂದ್ಬಿಟ್ರೆ ಸತ್ತವ್ರು ಎದ್ ಬಂದ್ಬಿಡ್ತಾರ? ಇನ್ಯಾರು ಕೊಲೆ ಆಗಿರುತ್ತೆ? ಸಚ್ಚಿದಾನಂದ ಅವ್ರದೇ ಕೊಲೆ ಆಗಿರೋದು.
ಬಂದಿದ್ಯಾ, ಕೆ ತೋಟದ ಮನೆಗೆ ಕರ್ಕೊಂಡು ಬಂದಿದ್ಯಾ? ಬಾಮ್ಮ, ಇವರೆಲ್ಲ ಯಾಕೆ ನಿಂತಿದ್ದಾರೆ? ಯಾಕೋ ಒಂದು ಗಂಟೆಯಿಂದ ವಿಚಿತ್ರವಾಗಿ ಆಡ್ತಾ ಇದೆಯಲ್ಲ. ಏನ್ರಿಪ್ಪ, ಯಾಕೆ ನೀವೆಲ್ಲ ಬಂದು ನಿಂತಿದ್ದೀರ? ಬಾಮ್ಮ, ಏನೋ ಏನು. ಹೇಗಿದ್ಯಮ್ಮ, ಏನಾಯ್ತ ನಿನಗೆ? ಅಮ್ಮ, ನೀನ್ ಹೇಳ್ತಿರೋದ್ ನಿಜಾನ? ತಣಿಗಳ ಕೊಲೆ ಆಯ್ತಾ? ಎಲ್ಲ ಮುಗ್ದೋಯ್ತು ಮಯೂರಿ. ಯಾರೋ ಪಾಪಿಗಳು ತಣಿಗಳನ್ನ ಕೊಲೆ ಮಾಡ್ಬಿಟ್ರಮ್ಮ. ಸಮಾಧಾನ ಮಾಡ್ಕೊಮ್ಮ, ಅಳ್ಬೇಡಮ್ಮ, ಸಮಾಧಾನ ಮಾಡ್ಕೊ. ಇಲ್ಲ ಇಲ್ಲ, ಅವ್ರಿಗೆ ಸಾವು ಬರಲ್ಲ. ನನಗೆ ಯಾರೋ ಸುಳ್ಳು ಹೇಳಿದ್ದಾರೆ, ಅವ್ರು ಸತ್ತಿಲ್ಲ, ಅವ್ರು ಸಾಯ್ಕ್ ಸಾಧ್ಯನೇ ಇಲ್ಲ. ಅವ್ರು ಸತ್ತಿಲ್ಲ, ಅವ್ರು ಸತ್ತಿರಲ್ಲ. ಊರೆಲ್ಲ ಸುದ್ದಿ ಆಗಿದೆ, ಇವಳಿಗೊಬ್ಳಿಗೆ ಮಾತ್ರ ಅವ್ರು ಸತ್ತಿಲ್ವಂತೆ. ಹೋಗಿ ಅವ್ರ ಬಾಡಿ ಬಂದಿರತ್ತೆ, ಅಲ್ಗೆ ಹೋಗ್ಬಿಟ್ಟು ನೋಡೋಗು. ಹೊಸತ್ತಿರೋದು ಅವಾಗ ನಿನ್ಗೆ ಕನ್ಫರ್ಮ್ ಆಗತ್ತೆ. ನಿಜ ಹೇಳಮ್ಮ, ನಿಜ ಹೇಳು. ತಣಿಗಳು ತಣಿಗಳು ಸತ್ತಿಲ್ಲ ಅಲ್ಲ, ಹೇಳಮ್ಮ. ನಮ್ ದೇವ್ರಂತ ದೇವ್ರಾಗೋದ್ರ ಇಲ್ಲ, ನಮ್ ತಣಿಗಳು ಸಾಯ್ಬಾರ್ದು, ನಮ್ ತಣಿಗಳು ಸಾಯ್ಬಾರ್ದು. ಹೇಳ್ಬೇಡ ಕಣೆ, ಸಮಾಧಾನ ಮಾಡ್ಕೊಮ್ಮ. ಅವ್ರನ್ನ ಕಳ್ಕೊಂಡು ಅಳ್ಬಾರ್ದಂದ್ರೆ ಹೆಂಗಮ್ಮ? ಈ ಸುದ್ದಿ ಕೇಳಿ ನಾನಿನ್ನ ಬದುಕಿದ್ದೀನ? ಇಲ್ಲ, ಅವರು ನನ್ನ ದೇವರಮ್ಮ, ನನ್ನ ದೇವರು. ಮೈರಿ ಮೈರಿ,
ನಾನ್ ನನ್ನ ದಣಿಗಳನ್ನ ನೋಡ್ಬೇಕು. ಕಣ್ಣು ತೋರ್ಸತ್ತಿಲ್ಲ ಅಮ್ಮ, ಅವ್ರಿಗೇನು ಆಗಿರಲ್ಲ, ಬಿಡು ನನ್ನ. ಮಯೂರಿ ಹುಚ್ಚಿಸ್ತಾರೆ, ಆಡ್ಬೇಡಮ್ಮ, ಅಲ್ಲಿಗೆ ಹೋಗ್ಬೇಡ. ಅಲ್ಲಿ ಆ ಹಾವರಾಣಿ ಇರ್ತಾಳೆ, ನಿನ್ನ ನೋಡಿದ್ರೆ ನಿನ್ ಮಾನ ಮರ್ಯಾದೆ ಎಲ್ಲ ತೆಗಿತಾಳಮ್ಮ, ಬಾಯಿಗೆ ಬಂದಾಗೆಲ್ಲ ಬೈತಾಳೆ. ಅಮ್ಮ ಯಾರು ಏನೇ ಅನ್ಲಿ, ನಾನ್ ನನ್ ದೇಹನ ನೋಡ್ಲೇಬೇಕಮ್ಮ. ಅವ್ರಿಗೇನು ಆಗಿ ನನ್ ಮಾತು ಕೇಳು, ಅಲ್ಲಿ ಹೋಗ್ಬೇಡ. ಮುಂದೆ ಅಮ್ಮ ಸಮಾಧಾನ ಮಾಡ್ಕೊ. ಹೆತ್ತ ತಾಯಿ ಬದುಕಿ ಮಗ ಸತ್ತೋದ್ರೆ ಹೇಗ್ ಸಮಾಧಾನ ಇರುತ್ತೆ? ಇಂಥ ಪರಿಸ್ಥಿತಿ ಯಾವ ತಾಯಿಗೂ ಬರಬಾರ್ದು. ಅಮ್ಮಾರ ದಣಿಗಳನ್ನ ತೋಟದ ಬಂದಿ ತಂದ್ ಭಾರಿ ಒಳ್ಳೇದಾಯ್ತು. ದಣಿಗಳು ಸಾವಿ ಸುದ್ದಿ ಇನ್ನು ಊರು ತುಂಬಾ ಹರಡಿಲ್ಲ ಅನ್ನೋ ಕಾಣಿಸುತ್ತೆ. ಮುನ್ನೆಚ್ಚರಿಕೆ ಅಂತ ಶಾಲಾ ಕಾಲೇಜುಗಳಿಗೆ ರಜೆ ಕೊಡಿಸಿದ್ದೀವಿ, ಹಾಗೆ ಅಂಗಡಿ ಮುಂಗಟ್ಟುಗಳನ್ನ ಮುಚ್ಚಿಸ್ಬಿಟ್ಟಿದೀವಿ. ಅಮ್ಮರೆ ದಣಿಗಳ ಸಾವಿನ ಸುದ್ದಿ ಊರು ತುಂಬಾ ಹರಡಕ್ಕಿಂತ ಮುಂಚೆ ಮುಂದಿನ ಉತ್ತರಾಧಿಕಾರಿ ಯಾರನ್ನ ತಿಳಿಸ್ಬಿಟ್ಟು ಮುಂದಿನ ಕಾರ್ಯಗಳನ್ನ ಮುಗಿಸೋದು ಒಳ್ಳೇದು. ಅಣ್ಣ ಇದ್ದಾಗ ಯಾವಾಗ್ಲೂ ಹೇಳೋನು ನನ್ ನಂತರ ನೀನೇ ಇಂದ್ರಾಣಿ ಅಂತ. ಅಣ್ಣನ ಆಸೆ ಅಂತೆ ನಾನೇ ಉತ್ತರಾಧಿಕಾರಿ ಆಗ್ತೀನಿ. ಇಂದ್ರಾಣಿ ಸಚ್ಚಿ ಉತ್ತರಾಧಿಕಾರಿ ಹೇಗ್ ಹಾಕ್ತಾಳೆ ಹೇಳು? ಅವಳಿಗೆ ಕುಟುಂಬದವಳೇ ಅಲ್ಲ, ಅವಳಿಗೆ ಮದುವೆ ಆಗಿದೆ, ಅವಳು ಹೊರಗಿನವಳು. ಸಚ್ಚಿ ನಿಜವಾದ ಉತ್ತರಾಧಿಕಾರಿ ನೀನು ಅಥರ್ವ, ನೀನು. ಶರ್ವಾಣಿ ಸಾಕ್ಷಿಗೆ ವಿಷಯ ತಿಳಿಸಿದ್ರೆ ನಮ್ಮ ಅಭಿ ಫೋನ್ ಮಾಡಿದ್ನಂತೆ, ಸ್ವಿಚ್ ಆಫ್ ಬರ್ತಿದೆ, ಮೆಸೇಜ್ ಹಾಕಿದಾನಂತಮ್ಮ, ಗೊತ್ತಾದ ಕೂಡಲೇ ಮಾಡ್ತಾಳ್ಬೇಡಿ. ಇಲ್ಲಿ ತಂದೆ ಸತ್ತೋಗಿದ್ದಾನೆ, ಅಲ್ಲಿ ಮಗಳು ಬದುಕು ಕಟ್ಕೊಳ್ಳೋದಕ್ಕೋಸ್ಕರ ಹೋರಾಟ ನಡೆಸ್ತಾ ಇದ್ದಾಳೆ. ಹೇಗಿದೆ ನೋಡು ವಿಪರ್ಯಾಸ. ದಣಿಯವ್ರ ಮಗಳು ಬರಲ್ಲ ಅಂದ್ರೆ ಮುಂದಿನ ಕಾರ್ಯ ಮುಂದುವರಿಸ್ಬೋದು. ನೋಡಿ ಅಮ್ಮರೇ, ಮುಂದಿನ ಉತ್ತರಾಧಿಕಾರಿ ನೀವೇ ಅಂತಂದು ಹೇಳಿ ರಾಜಮ್ಮನ ಹತ್ರ ಒಂದು ಮಾತು ಹೇಳಿಸ್ಬಿಡಿ. ಆಸ್ತಿ ಆಸೆಗೋಸ್ಕರ ನಮ್ಮ ಅಣ್ಣನ ಸಾಯಿಸಿ ಬಂದಿದ್ದಾನೆ. ನನ್ನ ಅಷ್ಟು ಸುಲಭವಾಗಿ ಅನ್ಕೋಬೇಡಿ.
ಸಚ್ಚಿ ಸಂಸ್ಕಾರ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡು ಬಂದಂಗಿದೆ. ಜನರ ಮನಸ್ಸಲ್ಲೆಲ್ಲ ಕ್ಲಿಯರ್ ಮಾಡ್ಬೇಕಲ್ಲಮ್ಮ, ಇದಕ್ಕೆಲ್ಲ ಯಾರು ವಾರಿಸ್ತಾರ ಅಂತ. ಅದಕ್ಕೆ ಗೆಟಪ್ ಹೇಗಿದೆ? ಪರ್ಫೆಕ್ಟ್. ತುಂಬಾ ಹೊತ್ತು ಕಾಯಿಸೋ ಹಾಗಿಲ್ಲ, ಕಾರ್ಯನ ಮಾಡಿ ಮುಗಿಸ್ಬಿಡ್ಬೇಕಮ್ಮ. ದಣಿಗಳ ಅಂತ್ಯ ಸಂಸ್ಕಾರ ಮಾಡೋರು ಯಾರು? ಲೆಕ್ಕದ ಪ್ರಕಾರ ಯೋಗಾನಂದನೇ ಮಾಡಬೇಕು. ಸಂಸ್ಕಾರ ಮಾಡೋರೇ ದಣಿಗಳ ಮುಂದಿನ ಉತ್ತರಾಧಿಕಾರಿಗಳಾಗ್ತಾರೆ. ನನಗೆ ಯಾವ ಅಧಿಕಾರದ ಆಸೆಯೂ ಇಲ್ಲ. ನನಗೆ ಯಾವ ಅಧಿಕಾರದ ಆಸೆಯೂ ಇಲ್ಲ. ನನಗೇನು ಬೇಡ. ತಮ್ಮ ಹೋದ, ಇನ್ನೇನಿದೆ? ಎಲ್ಲ ನಶ್ವರ. ಯಾವ ಪಟ್ಟನೂ ಬೇಡ, ಏನು ಬೇಡ. ನಾನ್ ಮಾಡಲ್ಲ, ನನ್ನ ತಮ್ಮನ ಸಂಸ್ಕಾರ ನಾನು ಮಾಡಲ್ಲ. ಸಚ್ಚಿ ಮುಖ ಹಾಗೆ ಉಳಿದಿದೆ, ಅದು ಹಾಗೆ ಇರಲಿ. ನನ್ನ ಪಾಲಿಗೆ ಅವನು ಸತ್ತಿಲ್ಲ. ನನ್ನ ಯಾವುದಕ್ಕೂ ಕರಿಬೇಡಿ, ಸಚ್ಚಿ ಸಂಸ್ಕಾರಕ್ಕೆ ನಾನು ಬರಲ್ಲ. ಹಾಗಾದ್ರೆ ಕಾರ್ಯ ಮಾಡೋರು ಯಾರು? ನಾನು ಮಾಡ್ತೀನಿ.